ಎಲ್ಲ ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ, ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ನಾನು ಒಂದು ಅಂಕದ ಅನ್ವಯಿಕ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಇದು ಎರಡನೇ ವಿಡಿಯೋ. ಸಮಾಜ ವಿಜ್ಞಾನ ವಿಷಯದ ಎಲ್ಲ ಪಾಠಗಳ ಮೇಲೆ ಬರ್ತಕ್ಕಂಥ ಪ್ರಮುಖ ಕ್ಲಿಷ್ಟಕರವಾಗಿರ್ತಕ್ಕಂಥ ಒಂದು ಅಂಕದ ಅನ್ವಯಿಕ ಪ್ರಶ್ನೆಗಳನ್ನು ಇಲ್ಲಿ ಚರ್ಚೆ ಮಾಡಲಿದ್ದೇನೆ. ಕೊರೋನಾ ಪರಿಣಾಮದಿಂದಾಗಿ ದೇಶ ಲಾಕ್ಡೌನ್ ಆಗಿರುವ ಈ ಸಂದರ್ಭದಲ್ಲಿ ಮನೆಯಲ್ಲೇ ಕುಳಿತು ಅಧ್ಯಯನದಲ್ಲಿ ನಿರತರಾಗಿರ್ತಕ್ಕಂಥ ನಿಮಗೆ ಸಹಾಯಕವಾಗಲಿ ಎಂಬ ಉದ್ದೇಶದಿಂದ ನಾನು ಮನೆಯಿಂದಲೇ ಈ ವಿಡಿಯೋ ಮಾಡಿ ನಿಮಗೆ ಕಳಿಸ್ತಾ ಇದ್ದೇನೆ. ನೀವು ನಿಮ್ಮ ಬಿಡುವಿನ ಅವಧಿಯಲ್ಲಿ ಇದನ್ನು ನೋಡಿ ಒಂದು ಅಂಕದ ಪ್ರಶ್ನೆಗಳಿಗೆ ಸಿದ್ಧರಾಗುತ್ತೀರೆಂದು ನಾನು ಭಾವಿಸಿದ್ದೇನೆ. ನಾನು SB.biradar, ಸರ್ಕಾರಿ ಪ್ರೌಢಶಾಲೆ ಮುಳಸಾವಳಗಿ, ಸಮಾಜ ವಿಜ್ಞಾನ ಶಿಕ್ಷಕ. ಇಲ್ಲಿವರೆಗೆ 100 ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ನಾನು 100 ಪ್ರಶ್ನೆಗಳನ್ನು ಇಲ್ಲಿ ಚರ್ಚೆ ಮಾಡಿದ್ದೇನೆ. ಈಗ 101 ಕ್ವಶನ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಚರ್ಚೆ ಮಾಡಲಿದ್ದೇನೆ. ತಿಲಕರು ಗಣೇಶ್, ಶಿವಾಜಿ ಮತ್ತು ದುರ್ಗಾ ಉತ್ಸವಗಳನ್ನು ಆರಂಭಿಸಿದ ಉದ್ದೇಶವೇನು? ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಬಾಲಗಂಗಾಧರ ತಿಲಕರು ಜನಸಾಮಾನ್ಯರನ್ನು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಸಂಘಟಿಸಲು, ಸಾಮೂಹಿಕವಾಗಿ ಜನರನ್ನು ಒಗ್ಗೂಡಿಸಲು ಈ ಒಂದು ಉತ್ಸವಗಳನ್ನು ಆರಂಭಿಸಿದರು. 1947 August 15 ಭಾರತದ ಪಾಲಿಗೆ ಸಂಭ್ರಮದ ಜೊತೆಗೆ ಸಂಕಟದ ಸಂದರ್ಭವೂ ಆಗಿತ್ತು, ಏಕೆ? ಸ್ವಾತಂತ್ರ್ಯ ಎಂಬುದು ಅಸಂಖ್ಯಾತ ಹುತಾತ್ಮರ ತ್ಯಾಗ ಮತ್ತು ಬಲಿದಾನದ ಫಲವಾಗಿತ್ತು. ಅಲ್ಲದೆ ಸ್ವಾತಂತ್ರ್ಯಗೊಂಡ ಸಂದರ್ಭದಲ್ಲಿ ದೇಶ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿತ್ತು. ಹೀಗಾಗಿ ಇದು ಸಂಭ್ರಮ ಜೊತೆಗೆ ಸಂಕಟದ ಸಂದರ್ಭವೂ ಆಗಿತ್ತು ಎಂದು ಹೇಳಬಹುದು. ಸರ್ದಾರ್ ವಲ್ಲಭಭಾಯಿ ಪಟೇಲ್ರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯುತ್ತಾರೆ, ಏಕೆ? ಭಾರತದ ಎಲ್ಲ 562 ದೇಶೀಯ ಸಂಸ್ಥಾನಗಳನ್ನು ಒಗ್ಗೂಡಿಸಿ ಒಂದು ಭಾರತ ಒಕ್ಕೂಟ ನಿರ್ಮಾಣ ಮಾಡಲು ಪ್ರಮುಖ ಪಾತ್ರ ವಹಿಸಿದ್ದರು. ಹೀಗಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರನ್ನು ಉಕ್ಕಿನ ಮನುಷ್ಯ ಎಂದು ಕರೆಯಲಾಗುತ್ತದೆ. ಹೈದರಾಬಾದ್ ನಿಜಾಮನು ಭಾರತ ಒಕ್ಕೂಟಕ್ಕೆ ಸೇರಲು ಏಕೆ ನಿರಾಕರಿಸಿದನು? ಈತ ಸ್ವತಂತ್ರವಾಗಿ ಉಳಿಯುವ ಉದ್ದೇಶದಿಂದ ಭಾರತ ಒಕ್ಕೂಟಕ್ಕೆ ಸೇರಲು ನಿರಾಕರಿಸಿದನು. ಯಾಕಂದರೆ ಭಾರತ ಸ್ವತಂತ್ರಗೊಂಡ ಸಂದರ್ಭದಲ್ಲಿ ಬ್ರಿಟಿಷ್ ಭಾರತ ಪ್ರದೇಶ ಸ್ವತಂತ್ರಗೊಂಡರೆ 562 ದೇಶೀಯ ಸಂಸ್ಥಾನಗಳಿಗೆ ಬ್ರಿಟಿಷರು 3 ಅವಕಾಶಗಳನ್ನು ನೀಡಿದರು. ಒಂದು, ಸ್ವತಂತ್ರ ಭಾರತದಲ್ಲಿ ಸೇರಿಕೊಳ್ಳೋದು, ಇಲ್ಲ ಪಾಕಿಸ್ತಾನ ಜೊತೆಗೆ ಸೇರಿಕೊಳ್ಳೋದು, ಇವೆರಡೂ ಬೇಡವೆಂದರೆ ಸ್ವತಂತ್ರವಾಗಿ ಉಳಿಯೋದು. ಸೊ ಹೀಗಾಗಿ ಈತ ಸ್ವತಂತ್ರವಾಗಿ ಉಳಿಯಲು ಉದ್ದೇಶ ಹೊಂದಿದ್ದನು. ಜುನಾಗಡ ನವಾಬನು ರಾಜ್ಯ ಬಿಟ್ಟು ಪಲಾಯನಗೈಯಲು ಕಾರಣವೇನು? ದೇಶ ಸ್ವತಂತ್ರಗೊಂಡ ಸಂದರ್ಭದಲ್ಲಿ ಸಂಸ್ಥಾನಗಳಿಗೆ ಇರತಕ್ಕಂಥ ಅವಕಾಶದ ಪ್ರಕಾರ ಜುನಾಗಡ್, ಜಮ್ಮು ಕಾಶ್ಮೀರ್ ಮತ್ತು ಹೈದರಾಬಾದ್, ಈ 3 ಸಂಸ್ಥಾನಗಳು ಭಾರತ ಒಕ್ಕೂಟವನ್ನು ಸೇರಲು ನಿರಾಕರಿಸಿದವು. ಹೀಗಾಗಿ ಜುನಾಗಡ ನವಾಬನು ಸಹ ಭಾರತ ಒಕ್ಕೂಟದಲ್ಲಿ ಸೇರಲು ನಿರಾಕರಿಸಿದ್ದ. ಕೊನೆಗೆ ಈತ ಭಾರತವನ್ನು ಬಿಟ್ಟು ಪಲಾಯನಗೈಯಲು ಕಾರಣವೇನು ಅಂತ ಕೇಳಿದ್ದಾರೆ. ಸೊ ನವಾಬನು ಪಾಕಿಸ್ತಾನಕ್ಕೆ ಸೇರಲು ಇಚ್ಛಿಸಿದ್ದನು. ಆದ್ದರಿಂದ ಪ್ರಜೆಗಳು ಆತನ ವಿರುದ್ಧ ದಂಗೆ ಎದ್ದು ಭಾರತ ಒಕ್ಕೂಟದಲ್ಲಿ ಸೇರಲು ಬಯಸಿದ್ದರು. ಹೀಗಾಗಿ ನವಾಬ ಜುನಾಗಡವನ್ನು ಬಿಟ್ಟು ಪಲಾಯನಗೈದನು. ರಾಜ್ಯ ಪುನರ್ವಿಂಗಡಣ ಆಯೋಗವನ್ನು ಏಕೆ ನೇಮಿಸಲಾಯಿತು? ಭಾಷಾವಾರು ಸಂಸ್ಥಾನಗಳ ರಚನೆಗಾಗಿ ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನು ರಚಿಸಲಾಯಿತು. ಮೊದಲನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ತಿಳಿಸಿ. ಆಸ್ಟ್ರಿಯಾದ ರಾಜಕುಮಾರ ಅರ್ಕ್ಡುಕ್ ಫ್ರಾನ್ಸಿಸ್ ಫರ್ಡಿನಾಂಡನನ್ನು ಹತ್ಯೆ ಮಾಡಲಾಯಿತು. ಹೀಗೆ ಹತ್ಯೆ ಮಾಡಿರ್ತಕ್ಕಂಥ ಸರ್ಬಿಯಾದ ಪ್ರಜೆಯೆಂದು ಭಾವಿಸಿ ಆಸ್ಟ್ರಿಯಾ ಸರ್ಬಿಯಾದ ಮೇಲೆ ದಾಳಿ ಮಾಡಿತು. ಇದೇ 1ನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ. ಜಾರ್ ಶಾಹಿಯನ್ನು ರಾಷ್ಟ್ರೀಯತೆ ಜೈಲು ಎಂದು ಏಕೆ ಕರೆಯಲಾಗಿದೆ? ರಷ್ಯಾದ ಜಾರ್ ಚಕ್ರವರ್ತಿಗಳ ಆಳ್ವಿಕೆಯಿಂದ ಜನರು ತುಂಬ ಬೇಸತ್ತಿದ್ದರು. ಆದ್ದರಿಂದ ಅದನ್ನು ರಾಷ್ಟ್ರೀಯತೆಯ ಜೈಲು ಎಂದು ಕರೆಯಲಾಗುತ್ತದೆ. ರಾಷ್ಟ್ರಸಂಘ ಏಕೆ ಅಸ್ತಿತ್ವಕ್ಕೆ ಬಂದಿತು?
ಒಂದನೇ ಮಹಾಯುದ್ಧ ಸಂಭವಿಸಿದ ನಂತರ. ರಾಷ್ಟ್ರಸಂಘ ಏಕೆ ಅಸ್ತಿತ್ವಕ್ಕೆ ಬಂದಿತು? ಮುಂದಿನ ದಿನಗಳಲ್ಲಿ ಸಂಭವನೀಯ ಯುದ್ಧಗಳನ್ನು ತಡೆಯುವ ಉದ್ದೇಶದಿಂದ ರಾಷ್ಟ್ರಸಂಘ ಸ್ಥಾಪನೆಯಾಯಿತು. ಏಕೆಂದರೆ ಒಂದನೇ ಮಹಾಯುದ್ಧ ಮುಕ್ತಾಯದ ನಂತರ ಜಗತ್ತು ಅನೇಕ ರೀತಿಯ ಒಂದು ಸಮಸ್ಯೆಗಳಿಗೆ ತುತ್ತಾಗಿತ್ತು. ಅನೇಕ ಸಾವು ನೋವುಗಳಾಗಿದ್ದವು, ಅನೇಕ ದೇಶಗಳು ವಿನಾಶಗಳಾಗಿದ್ದವು. ಹೀಗೆ ಮುಂದೆಂದೂ ಇಂತಹ ಒಂದು ಮಹಾಯುದ್ಧ ಸಂಭವಿಸದಿರಲಿ ಎಂಬ ಉದ್ದೇಶದಿಂದ ಒಂದನೇ ಮಹಾಯುದ್ಧ ಅದ ನಂತರ ರಾಷ್ಟ್ರಸಂಘವನ್ನು ಅಸ್ತಿತ್ವಕ್ಕೆ ತರಲಾಯಿತು. ರಷ್ಯಾದಲ್ಲಿ ಸಮಾಜವಾದ ವ್ಯವಸ್ಥೆ ಕುಸಿಯಲು ಕಾರಣವೇನು? ಗೋರ್ಚೆವ್ ಜಾರಿಗೊಳಿಸಿದ ಗ್ಲಾಸ್ನೋಸ್ತ ಮತ್ತು ಪೆರಿಸ್ಟ್ರೋಯಿಕ್ ಎಂಬ ಸುಧಾರಣೆಗಳಿಂದಾಗಿ ಸಮಾಜವಾದ ವ್ಯವಸ್ಥೆ ಅಲ್ಲಿ ಕುಸಿಯಲು ಆರಂಭಿಸಿತು. ಹಿಟ್ಲರ್ನ ಗೋಬೆಲ್ಸ್ ಎಂಬ ವಿಶೇಷವಾದ ಮಂತ್ರಿಯನ್ನು ಯಾವ ದೇಶಕ್ಕಾಗಿ ನೇಮಿಸಿದ್ದನು? ಹಿಟ್ಲರ್ ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು ಗೋಬೆಲ್ಸ್ ಎಂಬ ಮಂತ್ರಿಗಳನ್ನು ನೇಮಿಸಿದ್ದನು. ಹಿಟ್ಲರ್ ಭೂದಂಗಿ ದಳವನ್ನು ಏಕೆ ರಚಿಸಿದನು? ಬ್ರೌನ್ ಸೆಟ್ಸ್. ಗಲಭೆಯನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು ಹಿಟ್ಲರ್ ಈ ಒಂದು ಖಾಸಗಿ ಒಂದು ದಳವನ್ನು ರಚನೆ ಮಾಡಿದನು. ಹಿಟ್ಲರ್ ನಡೆಸಿದ ಸಾಮೂಹಿಕ ಕಗ್ಗೊಲೆಯನ್ನು ಏನೆಂದು ಕರೆಯಲಾಗುತ್ತದೆ? ಹಿಟ್ಲರ್ ನಡೆಸಿದ ಸಾಮೂಹಿಕ ಕಗ್ಗೊಲೆಯನ್ನು ಹೋಲೋಕಾಸ್ಟ್ ಎಂದು ಕರೆಯಲಾಗುತ್ತದೆ. ಹೋಲೋಕಾಸ್ಟ್ ಎರಡನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣವೇನು? 1939 ಸೆಪ್ಟೆಂಬರ್ 1 ಜರ್ಮನಿಯ ಪೋಲೆಂಡ್ ಮೇಲೆ ದಾಳಿ ಮಾಡಿದ್ದೇ ಒಂದನೇ ಮಹಾಯುದ್ಧಕ್ಕೆ ಎರಡನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ. ಎರಡನೇ ಮಹಾಯುದ್ಧಕ್ಕೆ ಅಮೇರಿಕ ಪ್ರವೇಶಿಸಲು ಕಾರಣವೇನು? ಜಪಾನ್ ಅಮೇರಿಕಾದ ಮೇಲೆ ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡಿತು. ಇದರಿಂದ ಎರಡನೇ ಮಹಾಯುದ್ಧದಲ್ಲಿ ಅಮೇರಿಕ ಪ್ರವೇಶ ಪಡೆಯಿತು. 1930 ದಶಕದಲ್ಲಿ ಸಂಭವಿಸಿದ ಮಹಾನ್ ಆರ್ಥಿಕ ಕುಸಿತಕ್ಕೆ ಕಾರಣವೇನು? ಒಂದನೇ ಮಹಾಯುದ್ಧದಲ್ಲಿ ಹಣ ವ್ಯಯ ಮಾಡಿದ್ದರಿಂದಾಗಿ ಜಗತ್ತಿನಲ್ಲಿ ಒಂದು ಆರ್ಥಿಕ ಕುಸಿತ ಎದುರಾಯಿತು. ವಿಶ್ವಸಂಸ್ಥೆಯ ಕಾಯಂ ಸದಸ್ಯತ್ವ ರಾಷ್ಟ್ರಗಳು ಯಾವುವು? ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ 5 ಕಾಯಂ ಸದಸ್ಯ ದೇಶಗಳು, 10 ತಾತ್ಕಾಲಿಕ ದೇಶಗಳಿವೆ. 5 ಕಾಯಂ ದೇಶಗಳೆಂದರೆ ಅಮೇರಿಕಾ, ರಷ್ಯಾ, ಚೀನಾ, ಫ್ರಾನ್ಸ್ ಮತ್ತು ಇಂಗ್ಲೆಂಡ್. ಸಾಮಾನ್ಯ ಸಭೆಯನ್ನು ಜಾಗತಿಕ ಸಂಸತ್ತು ಎಂದು ಏಕೆ ಕರೆಯುತ್ತಾರೆ? ವಿಶ್ವದ ಎಲ್ಲ ಪ್ರಮುಖ ವಿದ್ಯಮಾನಗಳ ಚರ್ಚೆಯಲ್ಲಿ ಇದು ಪ್ರಮುಖ ಪಾತ್ರವಹಿಸುತ್ತದೆ ಮತ್ತು ಎಲ್ಲ ಸದಸ್ಯ ದೇಶಗಳು ಇದರಲ್ಲಿ ಭಾಗವಹಿಸುತ್ತವೆ. ಆದ್ದರಿಂದ ಇದನ್ನು ಜಾಗತಿಕ ಸಂಸತ್ತು ಎಂದು ಕರೆಯಲಾಗಿದೆ. ಯುನಿಸೆಫ್ ಸಂಸ್ಥೆಯ ಮೂಲ ಉದ್ದೇಶವೇನು? ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿಗೆ ಪೂರಕವಾದ ಪರಿಸರವನ್ನು ಒದಗಿಸುವುದು ಯುನಿಸೆಫ್ನ ಮುಖ್ಯವಾಗಿರತಕ್ಕಂಥ ಉದ್ದೇಶ. ನಾವು ಯುನಿಸೆಫ್ನ ಶುಭಾಶಯ ಪತ್ರಗಳನ್ನು ಕೊಳ್ಳಬೇಕು ಏಕೆ? ಶುಭಾಶಯ ಪತ್ರಗಳ ಮಾರಾಟದಿಂದ ಬಂದ ಹಣವನ್ನು ಮಕ್ಕಳ ಯೋಗಕ್ಷೇಮಕ್ಕೆ ಬಳಸಲಾಗುತ್ತದೆ. ಹೀಗೆ ನಾವು ಖರೀದಿಸಿದ ಹಣ ಮಕ್ಕಳ ಯೋಗಕ್ಷೇಮಕ್ಕೆ ಬಳಕೆಯಾಗುತ್ತದೆ. ಆದ್ದರಿಂದ ನಾವು ಶುಭಾಶಯ ಪತ್ರಗಳನ್ನು ಖರೀದಿಸಬೇಕು. ಯಾವ ಸೂತ್ರವು ಸಾರ್ಕ್ನ ಪ್ರಗತಿಗೆ ತೊಡಕಾಗಿದೆ? ಎಲ್ಲ ನಿರ್ಣಯಗಳು ಸದಸ್ಯ ರಾಷ್ಟ್ರಗಳ ಅವಿರೋಧದ ನೆಲೆಯಲ್ಲಿಯೇ ಇರಬೇಕು ಎಂಬುದು ಯಾವುದೇ ನಿರ್ಣಯ ಕೈಗೊಳ್ಳಲಿಕ್ಕೆ ತೊಡಕಾಗಿದೆ. ಚಿಪ್ಕೋ ಚಳವಳಿಯ ಮೂಲ ಉದ್ದೇಶವೇನು? ಚಿಪ್ಕೋ ಚಳವಳಿಯ ಮೂಲ ಉದ್ದೇಶವೇನು? ಅರಣ್ಯ ನಾಶ ಮತ್ತು ಪರಿಸರ ನಾಶವನ್ನು ತಡೆಗಟ್ಟುವುದೇ ಚಿಪ್ಕೋ ಚಳವಳಿಯ ಮೂಲ ಉದ್ದೇಶ. ಕರ್ನಾಟಕದಲ್ಲಿ ಅಪ್ಪಿಕೋ ಚಳವಳಿಯ ಮೂಲ ಉದ್ದೇಶವೇನು ಅಂತ ಕೇಳಿದ್ದಾರೆ. 123ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅಪ್ಪಿಕೋ ಚಳವಳಿಯ ಮೂಲ ಉದ್ದೇಶವೇನು?
ಕಳ್ಳ ಸಾಗಾಣಿಕೆ ತಡೆಗಟ್ಟುವುದು, ಮರ ಬೆಳೆಸುವುದು, ಪರಿಸರದ ಮಹತ್ವವನ್ನು ಜನರಲ್ಲಿ ಸಾರುವುದೇ ಇದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶವಾಗಿತ್ತು. ನರ್ಮದಾ ಬಚಾವ್ ಆಂದೋಲನವನ್ನು ಏಕೆ ಹಮ್ಮಿಕೊಳ್ಳಲಾಯಿತು? ಅರಣ್ಯನಾಶ, ಪರಿಸರ ನಾಶ ಮತ್ತು ಜೀವ ಸಂಕುಲಕ್ಕೆ ತೊಂದರೆ ಉಂಟಾಗುತ್ತದೆ ಎಂಬ ಉದ್ದೇಶದಿಂದ ನರ್ಮದಾ ಬಚಾವ್ ಆಂದೋಲನವನ್ನು ಹಮ್ಮಿಕೊಳ್ಳಲಾಯಿತು. ಮೌನ ಕಣಿವೆ ಆಂದೋಲನವನ್ನು ಏಕೆ ನಡೆಸಲಾಯಿತು? ಪರಿಸರ ನಾಶದ ಜೊತೆಗೆ ಜೀವ ಪ್ರಭೇದದ ನಾಶಕ್ಕೆ ವಿರುದ್ಧ ಹೋರಾಟ ಮಾಡಲು ಮತ್ತು ಪರಿಸರ ಮತ್ತು ಜೀವ ಪ್ರಭೇದವನ್ನು ರಕ್ಷಿಸಲು ಮೌನ ಕಣಿವೆ ಆಂದೋಲನವನ್ನು ನಡೆಸಲಾಯಿತು ಎಂದು ಸಹ ಬರೀಬೋದು. ಮೌನ ಕಣಿವೆ ಆಂದೋಲನವನ್ನು ಏಕೆ ನಡೆಸಲಾಯಿತು? ಪರಿಸರ ನಾಶದ ಜೊತೆಗೆ ಜೀವ ಪ್ರಭೇದದ ನಾಶದ ವಿರುದ್ಧ ಹೋರಾಟ ಮಾಡಲು ಮೌನ ಕಣಿವೆ ಆಂದೋಲನವನ್ನು ನಡೆಸಲಾಯಿತು. ಸೊ ಕೈಗಾ ಅಣುಸ್ಥಾವರ ವಿರೋಧಿ ಚಳವಳಿಯನ್ನು ಏಕೆ ಹಮ್ಮಿಕೊಳ್ಳಲಾಯಿತು? ಅರಣ್ಯನಾಶ ಮತ್ತು ಅಣು ವಿಕಿರಣದಿಂದ ಪರಿಸರ ಮಾಲಿನ್ಯ ಉಂಟಾಗುತ್ತದೆ ಎಂಬ ಉದ್ದೇಶದಿಂದ ಕೈಗಾ ವಿರೋಧಿ ಚಳವಳಿಯನ್ನು ಹಮ್ಮಿಕೊಳ್ಳಲಾಯಿತು. ಕರ್ನಾಟಕ ಕರಾವಳಿ ತೀರದ ಪರಿಸರ ಚಳವಳಿಗಳಿಗೆ ಕಾರಣವೇನು? ತೈಲ ಕಾರ್ಯಾಗಾರದಿಂದ ಹೊರಬರುವ ರಾಸಾಯನಿಕ ಅಂಶಗಳಿಂದ ಪರಿಸರ ಮತ್ತು ಅಲ್ಲಿಯ ಜೀವ ಸಂಕುಲಕ್ಕೆ ವಾತಾವರಣಕ್ಕೆ ಹಾನಿಯಾಗುತ್ತದೆ ಎಂಬ ಉದ್ದೇಶದಿಂದ ಕರ್ನಾಟಕ ಕರಾವಳಿ ತೀರ ಜನ ಪರಿಸರ ಚಳವಳಿಗೆ ಮುಂದಾದರು. ಮಹಿಳಾ ಚಳವಳಿಗೆ ಪ್ರಮುಖ ಕಾರಣವೇನು? ಪುರುಷ ಪ್ರಾಧಾನ್ಯ ಸಂಸ್ಕೃತಿ ನಡೆಸಿದ ದರ್ಪ ಶೋಷಣೆ ದೌರ್ಜನ್ಯ ವಿರುದ್ಧ ಮಹಿಳೆಯರನ್ನು ಜಾಗೃತಗೊಳಿಸುವ ಮತ್ತು ಕಾನೂನನ್ನು ಅನುಷ್ಠಾನಗೊಳಿಸುವ ಉದ್ದೇಶದಿಂದ ಮಹಿಳಾ ಚಳವಳಿಗಳನ್ನು ಹೂಡಲಾಯಿತು. ರೈತ ಚಳವಳಿಗೆ ಮೂಲ ಕಾರಣವೇನು? ಅವೈಜ್ಞಾನಿಕ ಬೆಲೆ ನಿಗದಿತ ಬೆಲೆ ನಿಗದಿ ಜಪ್ತಿ ಲೇವಿ ಪದ್ಧತಿ ವಿರುದ್ಧ ಸಂಘಟಿಸಲು ರೈತ ಚಳವಳಿಯನ್ನು ಹಮ್ಮಿಕೊಳ್ಳಲಾಯಿತು. ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಜಾರಿಯ ಉದ್ದೇಶವೇನು? ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಮೇಲೆ ಶಾಲೆಗಳಲ್ಲಿ ಕುಟುಂಬದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚುತ್ತಿರುವ ಲೈಂಗಿಕ ದೌರ್ಜನ್ಯವನ್ನು ತಡೆಗಟ್ಟಲು ಈ ಒಂದು ಮಕ್ಕಳ ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಪೋಷಕಾಂಶಗಳ ಅಭಾವವನ್ನು ಏನೆಂದು ಕರೆಯುತ್ತಾರೆ? ಪೋಷಕಾಂಶಗಳ ಕೊರತೆಯನ್ನು ಕಾಣದ ಹಸಿವು ಎಂದು ಕರೆಯಲಾಗುತ್ತದೆ. ಬಾಲ್ಯ ವಿವಾಹವನ್ನು ಏಕೆ ಮಾಡಬಾರದು? ಹೆಣ್ಣು ಮಕ್ಕಳಲ್ಲಿ ಗರ್ಭಕೋಶ ಸಮರ್ಥವಾಗಿ ಬೆಳೆಯಲು ಕನಿಷ್ಠ 18 ವರ್ಷ ಬೇಕು, ಇಲ್ಲದರೆ ಹೆರಿಗೆ ಸಂದರ್ಭದಲ್ಲಿ ತಾಯಿಯ ಸಾವಿಗೆ ತುತ್ತಾಗುವಂಥ ಸಾಧ್ಯತೆ ಇರುತ್ತದೆ. ಮ್ಯಾಂಗನೀಸ್ ಎದುರು ಒಂದು ಬಹುಪಯೋಗಿ ಖನಿಜ ಎಂದು ಎನಿಸಿದೆ ಏಕೆ? ಇದನ್ನು ಉಕ್ಕು, ಬ್ಯಾಟರಿ, ಗಾಜು, ಪಿಂಗಾಣಿ ವಸ್ತು, ಕ್ಯಾಲಿಕೋ ಪ್ರಿಂಟಿಂಗಾಗಿ ಇದನ್ನು ಬಳಕೆ ಮಾಡ್ತಾ ಇರೋದರಿಂದ ಮ್ಯಾಂಗನೀಸನ್ನು ಬಹುಪಯೋಗಿ ಖನಿಜ ಎಂದು ಕರೆಯಲಾಗುತ್ತದೆ. ಭಾರತವು ಇತ್ತೀಚೆಗೆ ಅಭ್ರಕದ ರಫ್ತು ಪ್ರಮಾಣವು ಕಡಿಮೆಯಾಗಲು ಕಾರಣವೇನು? ಇಂದು ಹಲವು ರಾಷ್ಟ್ರಗಳು ಕೃತಕ ಅಭ್ರಕವನ್ನು ಉತ್ಪಾದಿಸುತ್ತಿರುವುದರಿಂದ ಭಾರತದ ಒಂದು ಅಭ್ರಕದ ಬೇಡಿಕೆ ಕಡಿಮೆಯಾಗಿದೆ, ಹೀಗಾಗಿ ರಫ್ತು ಪ್ರಮಾಣ ಕಡಿಮೆಯಾಗಿದೆ. ಇಂದು ಭಾರತಕ್ಕೆ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆ ಮತ್ತು ಅಭಿವೃದ್ಧಿ ಅನಿವಾರ್ಯವಾಗಿದೆ ಏಕೆ? ಭಾರತವು ತನ್ನ ವಿದ್ಯುತ್ ಅಭಾವದ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಲು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಬಳಕೆ ಮಾಡಲು ಮುಂದಾಗುತ್ತಿದೆ. ಕಲ್ಲಿದ್ದಲು ಹೇಗೆ ಉತ್ಪತ್ತಿ ಹೊಂದುತ್ತದೆ? ಸಾವಿರಾರು ವರ್ಷಗಳಿಂದ ಭೂಗರ್ಭದಲ್ಲಿ ಹುದುಗಿ ಹೋಗಿರ್ತಕ್ಕಂಥ ಸಸ್ಯಾವಶೇಷಗಳ ಅಧಿಕ ಉಷ್ಣಾಂಶ ಮತ್ತು ಒತ್ತಡಗಳಿಂದ ಅವು ಕಲ್ಲಿದ್ದಲಾಗಿ ಪರಿವರ್ತನೆಗೊಳ್ಳುತ್ತವೆ. ಹೀಗಾಗಿ ಕಲ್ಲಿದ್ದಲು ಉತ್ಪತ್ತಿಯಾಗುತ್ತದೆ. ಕಲ್ಲಿದ್ದಲನ್ನು ಕಪ್ಪು ಬಂಗಾರವೆಂದು ಕರೆಯಲು ಕಾರಣವೇನು? ಕಲ್ಲಿದ್ದಲನ್ನು ಬಣ್ಣ, ಪ್ಲಾಸ್ಟಿಕ್, ಕೃತಕ ನಾರು, ರಬ್ಬರ್ ಹೀಗೆ ವಿವಿಧವುಗಳ ಉತ್ಪಾದನೆಯಲ್ಲಿ ಬಳಕೆಯಾಗುವುದರಿಂದ ಇದನ್ನು ಕಪ್ಪು ಬಂಗಾರವೆಂದು ಅಥವಾ ಕಪ್ಪು ಚಿನ್ನವೆಂದು ಕರೆಯಲಾಗುತ್ತದೆ. ಪೆಟ್ರೋಲಿಯಂ ಅನ್ನು ದ್ರವರೂಪದ ಚಿನ್ನ ಎಂದು ಕರೆಯುತ್ತಾರೆ ಏಕೆ? ಬಣ್ಣ, ಕೃತಕ ರಬ್ಬರ್, ಔಷಧಿ ಹೀಗೆ ವಿವಿಧ ಉದ್ದೇಶಗಳಿಗಾಗಿ ಬಳಕೆ ಮತ್ತು ಆರ್ಥಿಕ ಒಂದು ಮೌಲ್ಯವನ್ನು ಇದು ಹೊಂದಿರೋದರಿಂದ ಇದನ್ನು ದ್ರವರೂಪದ ಒಂದು ಚಿನ್ನ ಎಂದು ಕರೆಯಲಾಗುತ್ತದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯನ್ನು ಏಕೆ ಹಮ್ಮಿಕೊಳ್ಳಲಾಯಿತು? ಗ್ರಾಮೀಣ ರಸ್ತೆಗಳ ನಿರ್ಮಾಣ ಮತ್ತು ಸುಧಾರಣೆಗಾಗಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯನ್ನು ಹಮ್ಮಿಕೊಳ್ಳಲಾಯಿತು.
ಭಾರತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವನ್ನು ಏಕೆ ಸ್ಥಾಪಿಸಲಾಗಿದೆ? ರಾಷ್ಟ್ರೀಯ ಹೆದ್ದಾರಿಗಳು ಗ್ರಾಮೀಣ ಮತ್ತು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮತ್ತು ನಿರ್ವಹಣೆಗಾಗಿ ಭಾರತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವನ್ನು ಸ್ಥಾಪಿಸಲಾಗಿದೆ. ರೈಲ್ವೆ ಸಾರಿಗೆ ಹೆಚ್ಚು ಉಪಯುಕ್ತವಾದುದು ಎಂದು ಹೇಗೆ ಹೇಳುವಿರಿ? ಭಾರವಾದ ಸರಕು ಮತ್ತು ಅಧಿಕ ಪ್ರಮಾಣದ ಪ್ರಯಾಣಿಕರನ್ನು ದೂರ ಸ್ಥಳಗಳಲ್ಲಿ ಸಾಗಾಟ ಮಾಡಲು ಇದು ಸಹಾಯಕವಾಗಿರುವುದರಿಂದ ಇದು ಹೆಚ್ಚು ಉಪಯುಕ್ತವಾಗಿದೆ ಎಂದು ಹೇಳಬಹುದು. ಬ್ರಿಟಿಷರು ಭಾರತದಲ್ಲಿ ರೈಲು ಮಾರ್ಗವನ್ನು ನಿರ್ಮಿಸಿದ ಉದ್ದೇಶವೇನು? ಕ್ಷಾಮ ಪೀಡಿತ ಭಾಗಗಳಿಗೆ ಆಹಾರ, ಮೇವು ಮತ್ತು ಸೈನ್ಯವನ್ನು ಸಾಗಿಸಲು ಇವರು ರೈಲು ಸೇವೆಯನ್ನು ಆರಂಭಿಸಿದರು. ಕೊಳವೆ ಮಾರ್ಗವನ್ನು ವಿಶೇಷವಾಗಿ ಯಾವ ಉದ್ದೇಶಕ್ಕಾಗಿ ಬಳಸುತ್ತಾರೆ? ಇತ್ತೀಚೆಗೆ ಬಂದಿರತಕ್ಕಂಥ ಸಾರಿಗೆಯ ಒಂದು ಸಾಧನ ಇದಾಗಿದ್ದು, ಕಚ್ಚಾ ತೈಲ, ನೈಸರ್ಗಿಕ ಅನಿಲ, ಕೆಸರು ರೂಪದ ಖನಿಜ ಸಾಗಣೆಗಾಗಿ ಇದನ್ನು ಇವತ್ತು ಬಳಕೆ ಮಾಡಲಾಗ್ತಾ ಇದೆ. ಭಾರತ ವಿದೇಶಿ ವ್ಯಾಪಾರದಲ್ಲಿ ಹೆಚ್ಚು ಸಾರಿಗೆಯ ಜಲಸಾರಿಗೆ ಪಾತ್ರ ಪ್ರಮುಖವಾಗಿದೆ, ಏಕೆ? ಭಾರತ ವಿದೇಶಿ ವ್ಯಾಪಾರದಲ್ಲಿ ಶೇಕಡ 85% ಭಾಗವು ಜಲಸಾರಿಗೆ ಮೂಲಕವೇ ನಡೆಯುತ್ತಿರುವುದರಿಂದ ಇದು ಪ್ರಮುಖವಾಗಿರತಕ್ಕಂಥ ಸಾರಿಗೆಯಾಗಿದೆ ಎಂದು ಹೇಳ್ಬೋದು. ಮುಂಬೈ ಬಂದರನ್ನು ಭಾರತ ಹೆಬ್ಬಾಗಿಲು ಎಂದು ಕರೆಯಲು ಕಾರಣವೇನು? ಇದು ಭಾರತದ ದೊಡ್ಡ ಪ್ರಮಾಣದ ವಿಶಾಲ ಸ್ಥಳಾವಕಾಶವುಳ್ಳ ಹಾಗೂ ಹಡಗು ತಂಗು ಉತ್ತಮ ಸ್ಥಳದ ಉಳ್ಳ ಬಂದರು ಇದಾಗಿರುವುದರಿಂದ ಇದನ್ನು ಭಾರತ ಹೆಬ್ಬಾಗಿಲು ಎಂದು ಕರೆಯಲಾಗುತ್ತದೆ. ಜವಾಹರಲಾಲ್ ನೆಹರು ಬಂದರನ್ನು ನಿರ್ಮಿಸಿದ ಉದ್ದೇಶವನ್ನು ಇದರ ಹೊಸ ಹೆಸರು ನವಸೇವಾ ಬಂದರು. ನವಸೇವಾ ಬಂದರನ್ನು ಸ್ಥಾಪನೆ ಮಾಡುವ ಪ್ರಮುಖ ಉದ್ದೇಶ ಮುಂಬೈ ಬಂದರ ಮೇಲೆ ನಡೀತಾ ಇರತಕ್ಕಂಥ ಒತ್ತಡವನ್ನು ಕಡಿಮೆ ಮಾಡುವುದಾಗಿತ್ತು. ಮುಂಬೈ ಬಂದರ ಒತ್ತಡವನ್ನು ತಗ್ಗಿಸಲು ಇದನ್ನು ಸ್ಥಾಪನೆ ಮಾಡಲಾಯಿತು. ಇದು ಭಾರತದ ಇಂದಿನ ಅತ್ಯಾಧುನಿಕವಾಗಿರತಕ್ಕಂಥ ಬಂದರಾಗಿದೆ. ಎನ್ನೋರ ಬಂದರನ್ನು ಏಕೆ ನಿರ್ಮಿಸಲಾಯಿತು? ಚೆನ್ನೈ ಬಂದರನ ಒತ್ತಡವನ್ನು ನಿರ್ಮಿಸಲು ಒತ್ತಡವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಎನ್ನೋರ ಬಂದರವನ್ನು ನಿರ್ಮಿಸಲಾಯಿತು. ಕೋಲ್ಕತ್ತಾದ ಬಂದರಿನಲ್ಲಿ ಹೂಳು ತೆಗೆಯುವ ಕಾರ್ಯ ಅತ್ಯವಶ್ಯಕವಾಗಿದೆ, ಏಕೆ? ಪ್ರತಿ ವರ್ಷ ಕೋಲ್ಕತ್ತಾ ಬಂದರಿನಲ್ಲಿ ಹೂಳು ತೆಗೆಯಲಾಗುತ್ತದೆ. ಇದನ್ನು ತಲಮಾರ್ಜನ ಎಂದು ಕರೆಯುತ್ತೇವೆ. ಈ ಹೂಳು ತೆಗೆಯುವ ಕಾರ್ಯ ಅವಶ್ಯಕವಾಗಿದೆ ಏಕೆಂದರೆ ಇದು ಹೂಗ್ಲಿ ನದಿಯಿಂದ ಆಗಾಗ್ಗೆ ಹೂಳು ತುಂಬಿಕೊಳ್ಳುವುದರಿಂದ ಹಡಗು ಸಂಚಾರಕ್ಕೆ ತೊಂದರೆಯಾಗುತ್ತದೆ. ಆದ್ದರಿಂದ ಪ್ರತಿ ವರ್ಷ ಇಲ್ಲಿ ತಳಮಾರ್ಜನಕ್ಕೆ ಇದು ಒಳಗಾಗುತ್ತದೆ ಅಥವಾ ಹೂಳು ತೆಗೆಯುವ ಕಾರ್ಯಕ್ಕೆ ಒಳಗಾಗುತ್ತದೆ. ವಾಯು ಸಾರಿಗೆ ತುರ್ತು ಪರಿಸ್ಥಿತಿಗೆ ಬಹು ಉಪಯುಕ್ತವಾಗಿದೆ, ಹೇಗೆ? ಇದು ಅತ್ಯಂತ ವೇಗಯುತ ಸಾರಿಗೆಯಾಗಿದ್ದು ಸಮರ, ಪ್ರವಾಹ, ಭೂಕಂಪಗಳಂಥ ಸಂದರ್ಭದಲ್ಲಿ ಅತ್ಯಗತ್ಯವಾಗಿದೆ. ಅಲ್ಯೂಮಿನಿಯಂನ್ನು 20ನೇ ಶತಮಾನದ ಅದ್ಭುತ ಲೋಹ ಎಂದು ಕರೆಯುತ್ತಾರೆ, ಏಕೆ? ಇಂದು ಅಲ್ಯೂಮಿನಿಯಂ ವಿಮಾನ, ಹಡಗು, ಬಣ್ಣ ತಯಾರಿಕೆ, ರೈಲು ಸಾರಿಗೆ ಹೀಗೆ ಅನೇಕ ಉದ್ಯಮಗಳಲ್ಲಿ ಇದು ಇಂದು ಬಳಕೆಯಾಗ್ತಾ ಇರೋದರಿಂದ ಇದನ್ನು ಅದ್ಭುತ ಲೋಹ, 20ನೇ ಶತಮಾನದ ಅದ್ಭುತ ಲೋಹವೆಂದು ಕರೆಯಲಾಗುತ್ತದೆ. ಭಾರತೀಯರಿಗೆ ಪ್ರಾಚೀನ ಕಾಲದಿಂದಲೂ ಕಬ್ಬಿಣದ ಎದುರು ಕರಗಿಸುವ, ಕಬ್ಬಿಣ ತಯಾರಿಸುವ ಒಂದು ಕಲೆ ತಿಳಿದಿತ್ತು ಎಂದು ಹೇಗೆ ಹೇಳುವಿರಿ? ಪ್ರಾಚೀನ ಕಾಲದಲ್ಲಿ ನಿರ್ಮಾಣವಾಗಿರತಕ್ಕಂಥ ದೆಹಲಿ ಬಳಿಯ ಮೆಹರೋಲಿ ನಿರ್ಮಿಸಿರತಕ್ಕಂಥ ಕಬ್ಬಿಣ ಸ್ತಂಭ ಇಂದಿಗೂ ತುಕ್ಕು ಹಿಡಿಯದೆ ನಿಂತಿದೆ. ಹೀಗಾಗಿ ಪ್ರಾಚೀನ ಭಾರತೀಯರಿಗೂ ಕಬ್ಬಿಣದ ಅದಿರಿನ ಉತ್ಪಾದಿಸುವ ಅರಿವು ಇತ್ತೆಂದು ಹೇಳಬಹುದು. ಮುಂಬೈಯನ್ನು ಭಾರತದ ಕಾಟನೋಪೊಲಿಸ್ ಮತ್ತು ಮ್ಯಾಂಚೆಸ್ಟರ್ ಎಂದು ಕರೆಯಲು ಕಾರಣವೇನು? ಮುಂಬೈ ನಗರವು ಭಾರತದಲ್ಲಿ ಪ್ರಸಿದ್ಧ ಹತ್ತಿ ಜವಳಿ ಉತ್ಪಾದನಾ ಕೇಂದ್ರವಾಗಿರುವುದರಿಂದ ಇದನ್ನು ಭಾರತದ ಕಾಟನೋಪೊಲಿಸ್ ಮತ್ತು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ. ಇಂದು ಭಾರತದಲ್ಲಿ ಜ್ಞಾನಾಧಾರಿತ ಕೈಗಾರಿಕೆಯು ತೀವ್ರಗತಿಯಲ್ಲಿ ಅಭಿವೃದ್ಧಿಗೊಳ್ಳುತ್ತಿರುವ ಉದ್ಯಮವಾಗಿದೆ. ಭಾರತವು ಸಾಕಷ್ಟು ಯುವ ಜನಸಂಖ್ಯೆ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ಮಾಹಿತಿ ತಂತ್ರಜ್ಞಾನ ಹೊಂದಿರುವುದರಿಂದ ಭಾರತದಲ್ಲಿ ಇದು ಹೆಚ್ಚು ವೇಗವಾಗಿ ಅಭಿವೃದ್ಧಿಗೊಳ್ಳುತ್ತಿರುವ ಉದ್ಯಮವಾಗಿದೆ. ಸಾಫ್ಟ್ವೇರ್ ತಂತ್ರಜ್ಞಾನ ಪಾರ್ಕ್ಗಳನ್ನು ಏಕೆ ಸ್ಥಾಪಿಸಲಾಗಿದೆ? ಸಾಫ್ಟ್ವೇರ್ ಉದ್ಯಮದ ಉತ್ತೇಜನಕ್ಕಾಗಿ ಸಾಫ್ಟ್ವೇರ್ ತಂತ್ರಜ್ಞಾನ ಪಾರ್ಕ್ಗಳನ್ನು ಸ್ಥಾಪಿಸಲಾಗಿದೆ. ಬೆಂಗಳೂರನ್ನು ಭಾರತ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲು ಕಾರಣವೇನು?
ಭಾರತದಲ್ಲಿ ಬೆಂಗಳೂರು ಸಾಫ್ಟ್ವೇರ್ ಕೈಗಾರಿಕೆಯಲ್ಲಿ ಅತ್ಯಂತ ಮುಂಚೂಣಿ ಸ್ಥಾನದಲ್ಲಿರತಕ್ಕಂಥ ನಗರವಾಗಿರೋದರಿಂದ ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲಾಗುತ್ತದೆ. ಕಡಲ ತೀರದುದ್ದಕ್ಕೂ ಮ್ಯಾಂಗ್ರೋವ್ ಮರಗಳನ್ನು ಏಕೆ ಬೆಳೆಸಬೇಕು? ಮ್ಯಾಂಗ್ರೋವ್ ಮರಗಳಲ್ಲಿ ಬಿಳಿಲುಗಳಿರುವುದರಿಂದ ಆವರ್ತ ಮಾರುತಗಳ ಹೊಡೆತ ಮತ್ತು ಕಡಲ ಕೊರೆತವನ್ನು ನಿಯಂತ್ರಿಸಲು ನೆರವಾಗುತ್ತವೆ. ಆದ್ದರಿಂದ ಸಮುದ್ರ ತೀರದುದ್ದಕ್ಕೂ ಮ್ಯಾಂಗ್ರೋವ್ ಮರಗಳನ್ನು ಹೆಚ್ಚಾಗಿ ಬಳಸಬೇಕು. ಸಮುದ್ರ ತೀರದ ಸವೆತ ಮತ್ತು ಕಡಲ ಕೊರೆತಕ್ಕೆ ಪ್ರಮುಖ ಕಾರಣವೇನು? ಸಮುದ್ರದ ಅಲೆಗಳು ಮತ್ತು ಸಮುದ್ರದ ಪ್ರವಾಹಗಳಿಂದಾಗಿ ಕಡಲ ಕೊರೆತ ಉಂಟಾಗುತ್ತದೆ. ಭಾರತ ಪರ್ಯಾಯ ದ್ವೀಪವು ಅಚಲವಾದ ಭೂಭಾಗವೆಂದು ಪರಿಗಣಿಸಲ್ಪಟ್ಟಿದೆ. ಏಕೆ? ಈ ವಲಯದಲ್ಲಿ ಭೂಕಂಪ ಸಂಭವಿಸುವುದು ಕಡಿಮೆ. ಏಕೆಂದರೆ ಇದು ಏಕರೂಪವಾಗಿರತಕ್ಕಂಥ ಶಿಲಾಪದರಿನಿಂದ ಇದು ರಚನೆಯಾಗಿರುವುದರಿಂದ ಇಂಥ ಒಂದು ಅಪಾಯಗಳು ಇಲ್ಲಿ ಕಡಿಮೆ. ಆದ್ದರಿಂದ ಇದನ್ನು ಅಚಲವಾದ ಭೂಭಾಗವೆಂದು ಕರೆಯಲಾಗುತ್ತದೆ. ಇತ್ತೀಚೆಗೆ ಕನಿಷ್ಠ ಭೂಕಂಪ ತೀವ್ರತೆ ವಲಯವೆಂದು ಪರಿಗಣಿಸಲ್ಪಟ್ಟ ಭಾರತದ ಭಾಗ ಯಾವುದು? ಪರ್ಯಾಯ ಭಾರತದ ಪರ್ಯಾಯ ದ್ವೀಪ ಅತ್ಯಂತ ಕನಿಷ್ಠ ಭೂಕಂಪ ತೀವ್ರತೆ ವಲಯವೆಂದು ಪರಿಗಣಿಸಲಾಗಿದೆ. 1901 1921 ಭಾರತ ಜನಸಂಖ್ಯಾ ಬೆಳವಣಿಗೆ ನಿಧಾನಗತಿಯಲ್ಲಿತ್ತು. ಏಕೆ? ಏಕೆಂದರೆ ಈ ದಶಕದಲ್ಲಿ ಅಧಿಕ ಮರಣ ಪ್ರಮಾಣವಿರೋದರಿಂದ ಜನಸಂಖ್ಯಾ ಬೆಳವಣಿಗೆ ನಿಧಾನಗತಿಯಲ್ಲಿತ್ತು. 1901 ಭಾರತದಲ್ಲಿ ಅಧಿಕ ಮರಣ ಪ್ರಮಾಣಕ್ಕೆ ಕಾರಣವೇನು? ಮಾರಣಾಂತಿಕ ಕಾಯಿಲೆ ಮತ್ತು ವೈದ್ಯಕೀಯ ಸೌಲಭ್ಯಗಳ ಕೊರತೆ. ಈಗೇನು ಕರೋನಾ ಬಂದಿತ್ತಲ್ಲ, ಆ ಥರ ಅನೇಕ ಮಾರಣಾಂತಿಕ ಕಾಯಿಲೆಗಳು ಆಗ ಬಂದಿದ್ದರಿಂದಾಗಿ ಸಾಮೂಹಿಕವಾಗಿ ಜನ ಒಂದು ಅಸುನೀಗುವಂಥ ಒಂದು ಭಯಾನಕ ಪರಿಸ್ಥಿತಿ ನಿರ್ಮಾಣವಾಗಿತ್ತು 1921. ಈಗ ಸರಿಯಾಗಿ 2020 ಅಂಥ ಒಂದು ಮಾರಣಾಂತಿಕ ಕಾಯಿದೆ ಈಗ ಬಂದಿದೆ. ಭಾರತ ಕೆಲವು ಪ್ರದೇಶಗಳಲ್ಲಿ ಅಧಿಕ ಜನಸಾಂದ್ರತೆ ಕಂಡುಬರಲು ಕಾರಣವೇನು? ಫಲವತ್ತಾದ ಮಣ್ಣು, ನೀರಾವರಿ, ಸಾರಿಗೆ ಸಂಪರ್ಕ ಅಭಿವೃದ್ಧಿಗೊಂಡಿದ್ದರಿಂದಾಗಿ ಭಾರತದ ಕೆಲವು ಭಾಗಗಳಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಕಂಡುಬರುತ್ತದೆ. ಭಾರತ ಕೆಲವು ಪ್ರದೇಶಗಳಲ್ಲಿ ಕಡಿಮೆ ಜನಸಾಂದ್ರತೆ ಕಂಡುಬರಲು ಕಾರಣವೇನು? ಪರ್ವತ ಬೆಟ್ಟಗುಡ್ಡಗಳ ಭಾಗ, ಅರಣ್ಯ ಪ್ರದೇಶ, ಮರುಭೂಮಿ, ಅರೆ ಮರುಭೂಮಿ ಪ್ರದೇಶ ಇರೋದರಿಂದ ಭಾರತದ ಕೆಲವು ಭಾಗಗಳಲ್ಲಿ ಜನಸಾಂದ್ರತೆ ಪ್ರಮಾಣ ಕಡಿಮೆ ಕಂಡುಬರುತ್ತದೆ. ಜನಸಂಖ್ಯೆ ಹಂಚಿಕೆ ಮೇಲೆ ವಾಯುಗುಣ ಹೇಗೆ ಪ್ರಭಾವ ಬೀರುತ್ತದೆ? ಉತ್ತಮ ವಾಯುಗುಣವಿದ್ದರೆ ಅಧಿಕ ಜನಸಂಖ್ಯೆ ಇರುತ್ತದೆ, ಅತಿ ಶೀತ ಒಣಹವೆ ಇದ್ದರೆ ಕಡಿಮೆ ಜನಸಂಖ್ಯೆ ಕಂಡುಬರುತ್ತದೆ. ಆದ್ದರಿಂದ ಜನಸಂಖ್ಯೆ ಹಂಚಿಕೆ ಮೇಲೆ ವಾಯುಗುಣ ಪ್ರಭಾವ ಬೀರುತ್ತದೆ ಎಂದು ಹೇಳಬಹುದು. ಬ್ಯಾಂಕ್ ಹಣ ಹೇಗೆ ಅಸ್ತಿತ್ವಕ್ಕೆ ಬಂದಿತು? ವ್ಯಾಪಾರ ಮತ್ತು ವಾಣಿಜ್ಯ ಅಭಿವೃದ್ಧಿಗೊಂಡಿದ್ದರಿಂದಾಗಿ ಬ್ಯಾಂಕ್ ಹಣ ಅಸ್ತಿತ್ವಕ್ಕೆ ಬಂದಿತು. ಪ್ಲಾಸ್ಟಿಕ್ ಹಣವನ್ನು ಈ ಹಣವೆಂದು ಕರೆಯುತ್ತಾರೆ. ಏಕೆ? ವಿದ್ಯುನ್ಮಾನ ಸಾಧನಗಳ ಮೂಲಕ ಇದು ವ್ಯವಹಾರ ನಡೆಸಲು ಬಳಕೆಯಾಗುವುದರಿಂದ ಪ್ಲಾಸ್ಟಿಕ್ ಹಣವನ್ನು ಈ ಹಣವೆಂದು ಕರೆಯುತ್ತಾರೆ, ಅಥವಾ ATM. ಪ್ಲಾಸ್ಟಿಕ್ ಹಣವೆಂದರೆ ATM. ರಿಸರ್ವ್ ಬ್ಯಾಂಕ್ ಅನ್ನು ಭಾರತದ ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೆಯಲು ಕಾರಣವೇನು? ದೇಶದ ಎಲ್ಲ ಬ್ಯಾಂಕುಗಳ ಒಂದು ನಿಯಂತ್ರಣ ಮತ್ತು ಮೇಲ್ವಿಚಾರಣೆ ರಿಸರ್ವ್ ಬ್ಯಾಂಕಿಂದಾಗಿರೋದರಿಂದ ಇದನ್ನು ಬ್ಯಾಂಕ್ಗಳ ಬ್ಯಾಂಕು ಎಂದು ಕರೆಯಲಾಗುತ್ತದೆ. ಭಾರತದ ಕೆಲವು ಪ್ರದೇಶಗಳಲ್ಲಿ ಅಧಿಕ ಜನಸಾಂದ್ರತೆ ಕಂಡುಬರುತ್ತದೆ. ಏಕೆ? ಫಲವತ್ತಾದ ಮಣ್ಣು, ನೀರಾವರಿ, ಸಾರಿಗೆ ಸಂಪರ್ಕ ಅಭಿವೃದ್ಧಿಗೊಂಡಿದ್ದರಿಂದಾಗಿ ಕೆಲವು ಪ್ರದೇಶಗಳಲ್ಲಿ ಸಾರಿಗೆ ಸಂಪರ್ಕ ಅಭಿವೃದ್ಧಿ ಹೊಂದಿದೆ. ಭಾರತವು ಕೆಲವು ಪ್ರದೇಶಗಳಲ್ಲಿ ಕಡಿಮೆ ಜನಸಾಂದ್ರತೆ ಕಂಡುಬರಲು ಕಾರಣವೇನು? ಪರ್ವತ ಬೆಟ್ಟಗಳ ಭಾಗ, ಅರಣ್ಯ ಪ್ರದೇಶ ಮತ್ತು ಅರೆಬರು ಮರುಭೂಮಿ ಇರುವುದರಿಂದ ಸಹಜವಾಗಿ ಕೆಲವು ಪ್ರದೇಶಗಳಲ್ಲಿ ಜನಸಾಂದ್ರತೆ ಕಡಿಮೆ ಕಂಡುಬರುತ್ತದೆ. ಜನಸಂಖ್ಯಾ ಹಂಚಿಕೆ ಮೇಲೆ ವಾಯುಗುಣ ಹೇಗೆ ಪ್ರಭಾವ ಬೀರಿದೆ? ಉತ್ತಮ ವಾಯುಗುಣವಿದ್ದರೆ ಅಧಿಕ ಜನಸಾಂದ್ರತೆ ಇರುತ್ತದೆ, ಅತಿ ಶೀತ ಮತ್ತು ಒಣಹವೆ ಇದ್ದರೆ ಕಡಿಮೆ ಜನಸಂಖ್ಯೆ ಕಂಡುಬರುತ್ತದೆ. ಬ್ಯಾಂಕು ಹಣ ಹೇಗೆ ಅಸ್ತಿತ್ವಕ್ಕೆ ಬಂದಿತು? ವ್ಯಾಪಾರ ಮತ್ತು ವಾಣಿಜ್ಯ ಅಭಿವೃದ್ಧಿ ಹೊಂದಿದ್ದರಿಂದ ಬ್ಯಾಂಕು ಹಣ ಅಸ್ತಿತ್ವಕ್ಕೆ ಬಂದಿತು. ಪ್ಲಾಸ್ಟಿಕ್ ಹಣವನ್ನು ಈ ಹಣವೆಂದು ಕರೆಯುತ್ತಾರೆ. ಏಕೆ? ವಿದ್ಯುನ್ಮಾನ ಸಾಧನಗಳ ಮೂಲಕ ಇದು ವ್ಯವಹಾರ ನಡೆಸುವುದರಿಂದ ಪ್ಲಾಸ್ಟಿಕ್ ಹಣವನ್ನು ಈ ಹಣವೆಂದು ಕರೆಯಲಾಗುತ್ತದೆ.
ಭಾರತ ರಿಸರ್ವ್ ಬ್ಯಾಂಕ್ಗಳ ಬ್ಯಾಂಕು ಎಂದು ಕರೆಯುತ್ತಾರೆ. ಏಕೆ ದೇಶದಲ್ಲಿರುವ ಎಲ್ಲ ಬ್ಯಾಂಕ್ಗಳನ್ನು ನಿಯಂತ್ರಣ ಮಾಡೋದರಿಂದ ಇದನ್ನು ಬ್ಯಾಂಕ್ಗಳ ಬ್ಯಾಂಕು ಎಂದು ಕರೆಯಲಾಗುತ್ತದೆ. ಹಣದುಬ್ಬರವು ಏಕೆ ಸಂಭವಿಸುತ್ತದೆ? ಅಧಿಕ ಹಣದ ಪೂರೈಕೆ ಮತ್ತು ಕಡಿಮೆ ಸರಕುಗಳ ಪೂರೈಕೆಯಿಂದಾಗಿ ಹಣದುಬ್ಬರ ಎದುರಾಗುತ್ತದೆ. ಬ್ಯಾಂಕುಗಳ ದರವು ಬ್ಯಾಂಕುಗಳ ಸಾಲದ ಪ್ರಮಾಣವನ್ನು ಹೇಗೆ ನಿಯಂತ್ರಿಸುತ್ತದೆ? ಬ್ಯಾಂಕ್ ದರ ಹೆಚ್ಚಾದಾಗ ಸಾಲದ ದರ ಹೆಚ್ಚಾಗಿ ಸಾಲ ನೀಡಿಕೆ ಪ್ರಮಾಣ ಕುಗ್ಗುತ್ತದೆ ಮತ್ತು ಬ್ಯಾಂಕ್ ದರ ಕಡಿಮೆಯಾದಾಗ ಸಾಲದ ದರ ಕಡಿಮೆಯಾಗಿ ಸಾಲ ನೀಡಿಕೆ ಪ್ರಮಾಣ ಹಿಗ್ಗುತ್ತದೆ. ಕೋಶೀಯ ನೀತಿಯ ಪ್ರಮುಖ ಉದ್ದೇಶವೇನು? ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸುವುದು, ಸ್ಥಿರತೆಯನ್ನು ಸಾಧಿಸಿ ವರಮಾನ ಹಂಚಿಕೆಯನ್ನು ಸಾಧಿಸುವುದೇ ಕೋಶೀಯ ನೀತಿ ಅಥವಾ ವಿತ್ತೀಯ ನೀತಿಯ ಪ್ರಮುಖ ಉದ್ದೇಶವಾಗಿದೆ. ಭಾರತದ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ನಿರಂತರವಾಗಿ ಕೊರತೆಯ ಆಯವ್ಯಯವನ್ನು ಮಂಡಿಸಲು ಕಾರಣವೇನು? ಅಧಿಕ ಪ್ರಮಾಣದ ವೆಚ್ಚ ಮಾಡಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವುದರಿಂದ ಭಾರತದಂಥ ದೇಶಗಳು ಕೊರತೆಯ ಆಯವ್ಯಯವನ್ನು ಮಂಡಿಸುತ್ತಿವೆ. 20ನೇ ಶತಮಾನದಲ್ಲಿ ಆಧುನಿಕ ಸರ್ಕಾರಗಳ ವೆಚ್ಚ ಹೆಚ್ಚಾಗಲು ಕಾರಣವೇನು? ಕಲ್ಯಾಣ ರಾಜ್ಯದ ಉದಯದೊಂದಿಗೆ ಸರ್ಕಾರ ಕಾರ್ಯಕ್ಷೇತ್ರ ಮತ್ತು ಅದರ ಪಾತ್ರ ಹೆಚ್ಚಾಗಿರುವುದರಿಂದ ಅನೇಕ ಯೋಜನೆಗಳಿಗೆ ಸರ್ಕಾರ ಹೆಚ್ಚು ಖರ್ಚನ್ನು ಮಾಡಬೇಕಾಗುತ್ತದೆ. ಹೀಗಾಗಿ ಇದು ವೆಚ್ಚ ಹೆಚ್ಚಾಗುತ್ತಿದೆ. ಪ್ರತ್ಯಕ್ಷ ತೆರಿಗೆ ಪರೋಕ್ಷ ತೆರಿಗೆಗಿಂತ ಹೇಗೆ ಭಿನ್ನವಾಗಿದೆ? ಪ್ರತ್ಯಕ್ಷ ತೆರಿಗೆಯನ್ನು ವರ್ಗಾಯಿಸಲಿಕ್ಕೆ ಸಾಧ್ಯವಿಲ್ಲ, ನೇರವಾಗಿ ಪ್ರಜನೇ ತುಂಬಬೇಕಾಗುತ್ತದೆ. ಪರೋಕ್ಷ ತೆರಿಗೆಯನ್ನು ಖರೀದಿದಾರರ ಮೇಲೆ ವರ್ಗಾಯಿಸಬಹುದಾಗಿದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಜಾರಿಗೊಳಿಸಿದ ಪರೋಕ್ಷ ತೆರಿಗೆ ಯಾವುದು? ಸರಕು ಮತ್ತು ಸೇವಾ ತೆರಿಗೆ, ಇದನ್ನು ನಾವು GST ಎಂದು ಇದನ್ನು ಕರಿತೇವೆ. ಇದು July 1, 2017 ಇದು ಜಾರಿಗೆ ಬಂದಿದೆ. ದೇಶಾದ್ಯಂತ ಒಂದೇ ತೆರಿಗೆ ಇಂದು ಜಾರಿಗೆ ಬಂದಿದೆ. ಇದಕ್ಕಿಂತ ಮೊದಲು ವ್ಯಾಟ್ ಎಂಬ ಒಂದು ತೆರಿಗೆ ಪದ್ಧತಿ ಇತ್ತು. ಅಧಿಕ ಪ್ರಮಾಣದ ಕೊರತೆಗಳು ಆರ್ಥಿಕ ವ್ಯವಸ್ಥೆಗೆ ಉತ್ತಮವಲ್ಲ. ಏಕೆ? ರಾಷ್ಟ್ರಕ್ಕೆ ಹೊರೆ ಸೃಷ್ಟಿಸುತ್ತವೆಯಲ್ಲದೆ ಹಣಕಾಸಿನ ಅಶಿಸ್ತನ್ನು ತೋರಿಸುತ್ತವೆ. ಆದ್ದರಿಂದ ಅಧಿಕ ಪ್ರಮಾಣದ ಕೊರತೆ ಉತ್ತಮವಲ್ಲ. ಭಾರತ ಸರ್ಕಾರವು ಕೋಶೀಯ ಹೊಣೆಗಾರಿಕೆ ಮತ್ತು ಮುಂಗಡ ಪತ್ರ ನಿರ್ವಹಣೆ ಕಾಯ್ದೆಯನ್ನು ಏಕೆ ಜಾರಿಗೊಳಿಸಿದೆ? ಹಣಕಾಸಿನ ಅಶಿಸ್ತು ಮತ್ತು ಹಣದುಬ್ಬರವನ್ನು ನಿಯಂತ್ರಣ ಮಾಡಲು ಈ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಸಮುದ್ರಯಾನದಲ್ಲಿ ಸಾರಿಗೆ ವೆಚ್ಚವನ್ನು ಹೇಗೆ ಕಡಿಮೆ ಮಾಡಬಹುದಾಗಿದೆ? ಕಂಟೈನರ್ ಸೇವೆಯನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಸಾರಿಗೆ ವೆಚ್ಚವನ್ನು ಕಡಿಮೆ ಮಾಡಬಹುದಾಗಿದೆ. ಜಾಗತೀಕರಣದಿಂದಾಗಿ ವಿಶ್ವ ವ್ಯಾಪಾರ ಸಂಸ್ಥೆ ಪ್ರಾರಂಭವಾಯಿತು. ಹೇಗೆ? ಜಾಗತೀಕರಣವು ಅಂತಾರಾಷ್ಟ್ರೀಯ ವ್ಯಾಪಾರ ಕರಾರುಗಳನ್ನು ಸೃಷ್ಟಿ ಮಾಡಿದ್ದರಿಂದಾಗಿ ವಿಶ್ವ ವ್ಯಾಪಾರ ಸಂಸ್ಥೆ 1995 ಜಾರಿಗೆ ಬಂದಿತ್ತು. WTO. ಜಾಗತೀಕರಣದಿಂದ ಜನರ ವಸ್ತುಗಳ ಆಯ್ಕೆಯಲ್ಲಿ ವಿಶಾಲತೆ ಕಂಡುಬರುತ್ತದೆ. ಹೇಗೆ? ಬೇರೆ ಬೇರೆ ದೇಶದ ವಸ್ತುಗಳು ಮಾರುಕಟ್ಟೆಯಲ್ಲಿ ದೊರೆಯುವುದರಿಂದ ಅವರ ಆಯ್ಕೆ, ಗ್ರಾಹಕರು ತಮಗಿಷ್ಟವಾದ ವಸ್ತುವನ್ನು ಆಯ್ಕೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಜಾಗತೀಕರಣವು ವಿವಿಧ ದೇಶಗಳ ನಡುವೆ ಸಾಮಾಜಿಕ ಮತ್ತು ರಾಜಕೀಯ ಸಾಮರಸ್ಯವನ್ನು ಉಂಟು ಮಾಡುತ್ತದೆ. ಹೇಗೆ? ಪ್ರಪಂಚದ ದೇಶಗಳ ನಡುವೆ ಆರ್ಥಿಕ ಅವಲಂಬನೆಗೆ ಅವಕಾಶ ಒದಗುವುದರಿಂದ ಸಾಮರಸ್ಯತೆ ಉಂಟಾಗುತ್ತದೆ. ಜಾಗತೀಕರಣವು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಗುಲಾಮಿತನ ಮತ್ತು ಬಾಲಕಾರ್ಮಿಕತೆಗೆ ಕಾರಣವಾಗುತ್ತದೆ. ಏಕೆ? ಹೇಗೆ? ವೆಚ್ಚ ಕಡಿಮೆ ಮಾಡುವ ದಿಸೆಯಲ್ಲಿ ಅಭಿವೃದ್ಧಿ ಹೊಂದಿದ ದೇಶಗಳು ಉತ್ಪಾದನೆಗಳನ್ನು ಹೊರಮೂಲಗಳ ಮೂಲಕ, ಔಟ್ಸೋರ್ಸಿಂಗ್ ಮೂಲಕ ತಂದು ನೌಕರಶಾಹಿ ಕೆಲಸಗಳನ್ನು ಹಿಂದುಳಿದ ದೇಶಗಳಲ್ಲಿ ಇದು ಹಚ್ಚುವುದರಿಂದಾಗಿ ಬಾಲಕಾರ್ಮಿಕತೆ ಮತ್ತು ಗುಲಾಮಿತನಕ್ಕೆ ಕಾರಣವಾಗುತ್ತದೆ. ಜಾಗತೀಕರಣದಿಂದ ವಿಶ್ವ ಮಾರುಕಟ್ಟೆಯಲ್ಲಿ ತೀವ್ರವಾದ ಪೈಪೋಟಿಯಿಂದ ಉಂಟಾಗುವ ದುಷ್ಪರಿಣಾಮಗಳೇನು? ನೀತಿಬಾಹಿರ ಪದ್ಧತಿಗಳು ವ್ಯವಹಾರ ವಹಿವಾಟುಗಳಲ್ಲಿ ರೂಢಿಗೆ ಬರುತ್ತವೆ. ಜಾಗತೀಕರಣದಿಂದಾಗಿ ಪಟ್ಟಣಗಳು ಅಭಿವೃದ್ಧಿ ಹೊಂದಿ ಕಸದ ತೊಟ್ಟಿಗಳಾಗುತ್ತವೆ. ಏಕೆ? ಕೈಗಾರಿಕಾ ತ್ಯಾಜ್ಯಗಳು ಶೇಖರಣೆ ಹೊಂದಿ ಮಾಲಿನ್ಯವು ಆಕಾಶ ಎತ್ತರಕ್ಕೆ ಬೆಳೆಯುತ್ತದೆ. ಆದ್ದರಿಂದ ನಗರಗಳು ಕಸದ ತಿಪ್ಪೆಗಳಾಗಿ ಪರಿಣಮಿಸುತ್ತವೆ. ಸಾಂಪ್ರದಾಯಿಕ ಆಹಾರ ಸೇವೆಗಳು ಕ್ರಮೇಣ ನಿರ್ಮೂಲನೆ ಹೊಂದುತ್ತಿವೆ. ಕಾರಣವೇನು? ಜಾಗತೀಕರಣದಿಂದಾಗಿ ಶೀಘ್ರ ಆಹಾರ ಸರಪಳಿಗಳು ಹೆಚ್ಚಾಗಿ ಹರಡುತ್ತಿದ್ದು ಪ್ರಯೋಜನಕಾರಿಯಲ್ಲದ ಆಹಾರ ಸೇವನೆ ಇಂದು ಜನ ಅವಲಂಬಿಸುತ್ತಿದ್ದಾರೆ. ಪಿಜ್ಜಾ, ಬರ್ಗರ್, ಫಾಸ್ಟ್ ಫುಡ್, ರೆಡಿಮೇಡ್ ಫುಡ್ಗಳಿಗೆ ಹೆಚ್ಚು ಜನ ಒಲವನ್ನು ತೋರಿಸುತ್ತಿದ್ದಾರೆ. ಜಾಗತೀಕರಣವು ಪರಿಸರದ ಅವನತಿಗೆ ಹೇಗೆ ಕಾರಣವಾಗಿದೆ?
ಕೈಗಾರಿಕೆಗಳಿಂದ ಮಾಲಿನ್ಯ ಹೆಚ್ಚಾಗಿ ವಾಯು ಮಾಲಿನ್ಯವಾಗುತ್ತದೆ, ಪಟ್ಟಣಗಳು ಕಸದ ತೊಟ್ಟಿಗಳಾಗುತ್ತಿವೆ. ಜಾಗತೀಕರಣದಿಂದಾಗಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ನಿರುದ್ಯೋಗ ಹೆಚ್ಚಾಗುತ್ತದೆ. ಏಕೆ? ಅಗ್ಗದ ವಸ್ತುಗಳ ಆಮದಿನಿಂದಾಗಿ ಉತ್ಪಾದನೆ ಕಡಿಮೆಯಾಗುತ್ತಿರುವುದರಿಂದ ಜಾಗತೀಕರಣದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗುತ್ತಿದೆ. ವಿಶ್ವ ವ್ಯಾಪಾರ ಸಂಘಟನೆ ಏಕೆ ಅಸ್ತಿತ್ವಕ್ಕೆ ಬಂದಿತು? ವಿಶ್ವ ವ್ಯಾಪಾರದ ವ್ಯವಹಾರಗಳಿಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳ ಮೇಲ್ವಿಚಾರಣೆಗಾಗಿ ವಿಶ್ವ ವ್ಯಾಪಾರ ಸಂಘಟನೆ ಅಸ್ತಿತ್ವಕ್ಕೆ ಬಂದಿತು. ಜಾಗತೀಕರಣದಿಂದಾಗಿ ಸ್ಥಳೀಯ ವಸ್ತುಗಳಿಗೆ ಮಾರುಕಟ್ಟೆ ಇಲ್ಲದಾಗುತ್ತದೆ. ಹೇಗೆ? ಹೆಚ್ಚುತ್ತಿರುವ ಪೈಪೋಟಿಯಿಂದಾಗಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲಾಗದು. ವಿದೇಶಿ ವಸ್ತುಗಳ ಮೇಲೇ ಬೆಲೆ ಕಡಿಮೆಯಾಗಿರುವುದರಿಂದ ದೇಶೀಯ ಕೈಗಾರಿಕೆಗಳು ಅವನತಿ ಹೊಂದಿ ಸ್ಥಳೀಯ ವಸ್ತುಗಳ ಮಾರುಕಟ್ಟೆಗೆ ಇಲ್ಲದಾಗುತ್ತದೆ. ಉತ್ಪಾದಕರ ಕರ್ತವ್ಯಗಳೇನು? ಗ್ರಾಹಕರ ಅವಶ್ಯಕತೆಗಳನ್ನು ಪೂರೈಸುವುದೇ ಉತ್ಪಾದಕರ ಕರ್ತವ್ಯ. ಗ್ರಾಹಕರನ್ನು ಮಾರುಕಟ್ಟೆ ರಾಜ ಎಂದು ಕರೆಯುತ್ತಾರೆ. ಏಕೆ? ಮಾರುಕಟ್ಟೆಯಲ್ಲಿ ಗ್ರಾಹಕನು ಅತ್ಯಂತ ಪ್ರಮುಖ ಸ್ಥಾನವಾಗಿ ಪಡೆದಿರುವುದರಿಂದಾಗಿ ಇವರನ್ನು ಮಾರುಕಟ್ಟೆ ರಾಜ ಎಂದು ಕರೆಯಲಾಗುತ್ತದೆ. ಪ್ರತಿ ವರ್ಷ ಮಾರ್ಚ್ 15 ವಿಶ್ವ ಗ್ರಾಹಕರ ಹಕ್ಕುಗಳ ದಿನವೆಂದು ಆಚರಿಸುತ್ತಾರೆ. ಕಾರಣವೇನು? ಅಮೆರಿಕಾದ ಅಂದಿನ ಅಧ್ಯಕ್ಷ ಕೆನಡಿಯವರು ಅಲ್ಲಿನ ನಾಗರಿಕರಿಗೆ ಸುರಕ್ಷತೆ ಮಾಹಿತಿ ನಿವೇದನೆ ಮತ್ತು ಪರಿಹಾರ ಎಂಬ 4 ಹಕ್ಕುಗಳನ್ನು ನೀಡುವ ವಿಧೇಯಕ ಅಂಗೀಕರಿಸಿದ್ದರಿಂದಾಗಿ ಗ್ರಾಹಕ ಹಕ್ಕುಗಳ ವಿಶ್ವ ಗ್ರಾಹಕಗಳ ದಿನವನ್ನಾಗಿ ಮಾರ್ಚ್ 15 ಆಚರಿಸಲಾಗುತ್ತದೆ. ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶವೇನು? ಆರೋಗ್ಯಕರ ಸ್ಪರ್ಧೆಯೊಂದಿಗೆ ಯೋಗ್ಯ ಬೆಲೆಗೆ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಮತ್ತು ಸೇವೆ ದೊರೆಯುವಂತೆ ಮಾಡುವುದೇ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶವಾಗಿದೆ. ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಭಾರತೀಯರನ್ನು ಒಳಗೊಳ್ಳುವ ನೀತಿಯಿಂದ ಭಾರತೀಯರು ಮತ್ತು ಬ್ರಿಟಿಷರ ನಡುವೆ ಅಂತರ ಕಡಿಮೆಯಾಯಿತು. ಹೇಗೆ? ಬ್ರಿಟಿಷರು ಭಾರತೀಯರು ಬ್ರಿಟಿಷರ ಬಗ್ಗೆ ತಿಳಿದಿರುವ ಅಭಿಪ್ರಾಯಗಳನ್ನು ತಿಳಿಸಲು ಭಾರತೀಯರಿಗೆ ಪ್ರಾತಿನಿಧ್ಯ ನೀಡಲಾಯಿತು. ಭಾರತ ಆಡಳಿತ ವ್ಯವಸ್ಥೆಯಲ್ಲಿ 73ನೇ ತಿದ್ದುಪಡಿ ಒಂದು ಪ್ರಮುಖ ಮೈಲುಗಲ್ಲಾಗಿದೆ. ಏಕೆ? ಏಕರೂಪ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಅಸ್ತಿತ್ವಕ್ಕೆ ತಂದಿದ್ದರಿಂದಾಗಿ ದೇಶಾದ್ಯಂತ ಪಂಚಾಯತ್ಗಳು ಸ್ಥಾಪನೆಯಾಗಲು, ಒಂದೇ ರೀತಿ ಪಂಚಾಯತ್ ಸ್ಥಾಪನೆಗಳಾಗಲು ಸಂವಿಧಾನಾತ್ಮಕ ಅವಕಾಶ ದೊರೆಯಿತು. ಆದ್ದರಿಂದ ಇದೊಂದು ಮೈಲುಗಲ್ಲು ಎಂದು ಹೇಳಬಹುದು. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ 2ನೇ ವಿಡಿಯೋದಲ್ಲಿ 1 ಅಂಕದ ಪ್ರಶ್ನೆಗಳಿಗೆ ಕ್ಲಿಷ್ಟವಾಗಿರತಕ್ಕಂಥ ಅನ್ವಯಿಕ ಪ್ರಶ್ನೆಗಳಿಗೆ ಒಂದು ವಿಡಿಯೋ ಮೂಲಕ ಈಗ ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೇನೆ. ಮೊದಲನೇ ವಿಡಿಯೋ ಮತ್ತು 2ನೇ ವಿಡಿಯೋವನ್ನು ನೋಡಿದರೆ 1 ವಾಕ್ಯದಲ್ಲಿ ಉತ್ತರಿಸತಕ್ಕಂಥ ಯಾವುದೇ ಪ್ರಶ್ನೆಗಳಿಗೂ ನೀವು ಕ್ಲಿಷ್ಟವಾಗಿರತಕ್ಕಂಥ ಪ್ರಶ್ನೆಗಳಿಗೆ ನೀವು ಉತ್ತರಿಸಬಹುದು. ಈಗಾಗಲೇ ನೀವೆಲ್ಲ ಪರೀಕ್ಷಾ ಸಿದ್ಧತೆಯನ್ನು ಮಾಡಿದ್ದೀರಿ. ಇನ್ನೊಂದಿಷ್ಟು ನಿಮಗೆ ಸಹಾಯವಾಗಲೆಂದು ನಾನು ಮನೆಯಿಂದ ಈ ವಿಡಿಯೋವನ್ನು ಮಾಡಿ ನಿಮಗೆ ಕಳಿಸ್ತಾ ಇದ್ದೇನೆ. ನೀವೆಲ್ಲ ಈ ವಿಡಿಯೋವನ್ನು ನೋಡಿ ನಿಮ್ಮ ಒಂದು ಗೊಂದಲವನ್ನು ಪರಿಹರಿಸಿಕೊಳ್ಳಿ. ಮುಂದೆ ಭಾರತ ನಕ್ಷೆಗಳು ಹಾಗೂ 3 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು ಮತ್ತು 2 ಅಂಕದ ಪ್ರಶ್ನೆಗಳನ್ನು ಇದರಲ್ಲಿ ಚರ್ಚೆ ಮಾಡಲಿದ್ದೇನೆ. ಧನ್ಯವಾದಗಳು.